ब्रेकिंग न्यूज़ बर्तिदे कोरमंगल बंडेपाल्य ठाणे पोलीसरिगू कूड कोरोना कानिसिकोंडिदे कोरोना पॉजिटिव बंदिदे कोरमंगल ठाणेय उप कॉन्स्टेबल गे कोरोना पॉजिटिव बंदिदे बंडेपाल्य ठाणेय उप कॉन्स्टेबल नल्ली सोंकु दृढ़पट्टिदे एरडु ठाणेय 12 मंदि पोलीसरन्न क्वारंटैन माडलागिदे कोरमंगल बंडेपाल्य ठाणेयन्न सील डौन माडलिक्के सिद्धतेयन्न माडलागता इदे आग्नेय विभागद डीसीपी दिने दिने पोलीसरलू कूड़ा सोंकु कानिसिकोळ्ळुत्ता संख्ये हेच्चागता इदे याकंतंद्रे जनरोंदिगे नेरवागि संपर्कदल्लिर्तारे अवरु यावुदे रीतियागलू कूड़ा जनरिंद दूरवागि उळिलिक्के साध्यवागोदिल्ल अथवा अवरु होरगडे होगदे आफीसिनल्ले कूतु वर्क माड्लिक्के अथवा ठाणेयल्ले कूतु वर्क माड्लिक्कू कूड़ा साध्यवागोदिल्ल ಹೊರಗಿದ್ದು ಜನರ ಜೊತೆ ಬೆರೆತು ಕೆಲಸ ಮಾಡಲೇಬೇಕಾದಂತ ಅನಿವಾರ್ಯತೆ ಪೊಲೀಸರಿಗೂ ಇರುವಂತದ್ದು ಸೋ ಬಹಳ ಹೈ ರಿಸ್ಕ್ ನಲ್ಲಿ ಪೊಲೀಸರು ಕೂಡ ಕೆಲಸ ಮಾಡುತ್ತಾ ಇದ್ದಾರೆ ಹಾಗಾಗಿ ದಿನೇ ದಿನೇ ಪೊಲೀಸರಲ್ಲೂ ಕೂಡ ಸೋಂಕು ಕಾಣಿಸಿಕೊಳ್ಳತಾ ಇರುವಂತದ್ದು ಹೆಚ್ಚಾಗ್ತಾ ಹೋಗ್ತಾ ಇದೆ ಕೋರಮಂಗಲ ಮತ್ತು ಬಂಡೆಪಾಳ್ಯ ಠಾಣೆ ಪೊಲೀಸರಲ್ಲಿ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಕೋರಮಂಗಲ ಠಾಣೆಯ ಒಬ್ಬ ಕಾನ್ಸ್ಟೇಬಲ್ ನಲ್ಲಿ ಸೋಂಕು ದೃಢಪಟ್ಟಿದ್ರೆ ಬಂಡೆಪಾಳ್ಯ ಠಾಣೆಯ ಒಬ್ಬ ಕಾನ್ಸ್ಟೇಬಲ್ ನಲ್ಲಿ ಕೂಡ ಕಾನ್ಸ್ಟೇಬಲ್ ಗೂ ಕೂಡ ಸೋಂಕು ಕನ್ಫರ್ಮ್ ಆಗಿದೆ ಇಲ್ಲಿವರೆಗೂ ಈ ಎರಡು ಠಾಣೆಯ 12 ಮಂದಿ ಪೊಲೀಸರನ್ನ ಕ್ವಾರಂಟೈನ್ ಮಾಡಲಾಗಿದೆ ಕೋರಮಂಗಲ ಮತ್ತು ಬಂಡೆಪಾಳ್ಯ ಠಾಣೆಯನ್ನ ಕೂಡ ಸೀಲ್ ಡೌನ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ನಿನ್ನೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿತ್ತು ಸೋ ಇವತ್ತು ಬಂಡೆಪಾಳ್ಯ ಮತ್ತು ಕೋರಮಂಗಲ ಠಾಣೆಯನ್ನ ಕೂಡ ಸೀಲ್ ಡೌನ್ ಮಾಡುವಂತ ಒಂದು ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಆಗ್ನೇಯ ವಿಭಾಗದ ಡಿಸಿಪಿ ಈ ಹೇಳಿಕೆಯನ್ನ ನೀಡಿದ್ದಾರೆ नम प्रतिनिधि सुरेश बाबू सुरेश निन्ने कबन पार्क पोलिस ठाणेयन्न सील डौन माडलागित्तु इवत्तु कोरमंगल मत्तु बंडेपाळ्य पोलिस ठाणेयन्न सील डौन माडुवंत ओंदु सिद्धतेगळु नडेयुत्तिदे अन्नुवंतद्दु सो एष्टु जनरन्न इल्लि क्वारंटैन माडलागता इदे यावा रीतियागि सील डौन माडलागतिदे एनु माहिति सिक्तिदे सुरेश ಹೌದು ಲಿಖಿತಾ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಕರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೇನೇ ಸಾವಿನ ಪ್ರಮಾಣವೂ ಸಹ ಕಲಾಸಿಪಳ್ಳಿ ಪೊಲೀಸ್ ಠಾಣೆ ಕೆಲಸ ಮಾಡ್ತಾ ಇರತಕ್ಕಂತ ಒಪ್ಪಿ ಇದೆ ನಿನ್ನೆ ಕರೋನಾ ಸೋಂಕಿನಿಂದ ಸಾವನ್ನಪ್ಪಿದೆ ಹಾಗೇನೆ ವಿಲ್ಸನ್ಗಡದಲ್ಲಿ ಕೆಲಸ ಮಾಡ್ತಾ ಇದ್ದ ಎಸಿಪಿ ಏನು ಎಎಸ್ಐ ಒಬ್ರು ಸಾವನ್ನಪ್ಪಿದ್ರು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ಕರೋನಾ ಸೋಂಕು ಮತ್ತೆ ಸೋಂಕಿನ ನಡುವೆ ಕೆಲಸ ಮಾಡ್ತಕ್ಕಂತ ಪೊಲೀಸರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದೆ ದುರಂತ ಏನಂತಂದ್ರೆ ನಿನ್ನೆ ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಏನು ಕರೋನಾ ಸೋಂಕಿತರ ಸಂಪರ್ಕ ಇದ್ದಾರೆ ಅನ್ನೋ ಕಾರಣಕ್ಕೆ ಕೆಲವು ಪೊಲೀಸ್ ಪೇದೆಗಳನ್ನು ಕ್ವಾರಂಟೈನ್ ಮಾಡಲಾಗಿತ್ತು ಹಾಗೇನೆ ಇಡೀ ಠಾಣೆಯನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಿ ವಿಧಾನಸೌಧ ಪಕ್ಕಕ್ಕಿರತಕ್ಕಂತ ಠಾಣೆಗೆ ಒಂದು ವಾರ ಕಾಲ ಶಿಫ್ಟ್ ಮಾಡಿರತಕ್ಕಂತದ್ದು ಈ ನಿಟ್ಟಿನಲ್ಲಿ ಕೋರಮಂಗಲ ಮತ್ತು ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕರೋನಾ ಸೋಂಕಿತ ಪೇದೆಗಳ ಕಂಡು ಬಂದಿದ್ರಿಂದ ಪಾಸಿಟಿವ್ ಕೇಸ್ ಕಂಡು ಬಂದಿದ್ರಿಂದ ಈಗ ಬಂಡೆಪಾಳ್ಯದಲ್ಲಿ ಒಬ್ಬ ಪೇದೆಗೆ ಮತ್ತೆ ಕೋರಮಂಗಲದ ಪೊಲೀಸ್ ಠಾಣೆ ಒಬ್ಬ ಪೇದೆಗೆ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರ ಸಂಪರ್ಕದಲ್ಲಿರತಕ್ಕಂತ ಪ್ರಾಥಮಿಕ ಸಂಪರ್ಕದಲ್ಲಿರತಕ್ಕಂತ ಪೊಲೀಸ್ ಪೇದೆಗಳನ್ನ ಮತ್ತು ಯಾರು ಸಿಬ್ಬಂದಿ ಇದ್ದಾರೆ ಅವರನ್ನ ಹಾಗೇನೆ ಅವಶ್ಯಕತೆ ಇದ್ರೆ ಪೊಲೀಸ್ ಠಾಣೆಗಳನ್ನು ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ಆಗ್ನೇಯ ವಿಭಾಗದ ಡಿಸಿಪಿ ಶ್ರೀನಾಥ್ ಶ್ರೀಧರ್ ತಿಳಿಸಿದಂತದ್ದು ಈಗಾಗಲೇ ಪೊಲೀಸರು ಸಾವು ನೋವು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ 40-45ಕ್ಕೂ ಹೆಚ್ಚು ಜನ ಏನೋ ಪೊಲೀಸ್ ಪೇದೆಗಳಿಗೆ ಈಗ ಸೋಂಕು ತಗುಲಿರ್ತಕ್ಕಂಥದ್ದು ಇವರ ಸಂಪರ್ಕದಲ್ಲಿರ್ತಕ್ಕಂಥ 100-ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳನ್ನ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ ಏನೋ 55 ವರ್ಷ ಮೇಲ್ಪಟ್ಟ ಪೊಲೀಸ್ ಏನೋ ಹಿರಿಯ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವರು ಮನೆಯಿಂದನೇ ಕೆಲಸ ಮಾಡಬೇಕು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದ್ರೆ ಕರೋನಾ ಎಂಆರ್ಐ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡುತ್ತಂತಕ್ಕಂಥ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಆದೇಶ ನೀಡಿದ್ದಾರೆ ಈ ಎಲ್ಲ ಆಯಾಮಗಳಿಂದ ಪೊಲೀಸರಿಗೆ ನಗರದಲ್ಲಿ ಕರೋನಾ ಸೋಂಕು ಹೆಚ್ಚು ಕಾಟ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಪೊಲೀಸರ ಕ್ರಮವು ಸೂಕ್ತ ಈ ನಿಟ್ಟಿನಲ್ಲಿ ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಲಿಖಿತಾ